ಇತ್ತೀಚೆಗೆ ನಡೆದ ಬಿಎಡ್ ಪರೀಕ್ಷೆಯಲ್ಲಿ ಸಾಮೂಹಿಕನಕು ನಡೆಸುತ್ತಿರುವ ಬೀದರ್ನ ಖಾಸಗಿ ಶಿಕ್ಷಣ ಸಂಸ್ಥೆ ವಿರುದ್ಧ ಸಿಬಿಐ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಗುರುವಾರ ನಗರದ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ರವಾನಿಸಿದರು. ನಂತರ ಪರಿಷತ್ತಿನ ಪ್ರಮುಖರು ಮಾತನಾಡಿ ಭವಿಷ್ಯದಲ್ಲಿ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿರುವ ಜವಾಬ್ದಾರಿ ಹೊಂದಿರುವ ಬಿಎಡ್ನ ಸುಮಾರು 60 ವಿದ್ಯಾರ್ಥಿಗಳನ್ನು ಒಂದು ಮನೆಯಲ್ಲಿ ಕೂಡಿಸಿ ಸಾಮೂಹಿಕ ನಕಲು ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಖಾಸಗಿ ಶಿಕ್ಷಣ ಸಂಸ್ಥೆ ಕುರಿತು ವಿಡಿಯೋ ಎಲ್ಲೆಡೆ ಹರಡಿರುವ ಸುದ್ದಿ ಕಂಡು ಬೇಸರ ತಂದಿರುತ್ತದೆ ಎಂದರು. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭ್ರಷ್ಟಾಚಾರ, ನಕಲು ಅಂಕಪಟ್ಟ ಒಂದಿಲ್ಲ ಒಂದು ಸುದ್ದಿಯಲ್ಲಿ ವಿಶ್ವವಿದ್ಯಾಲಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟ ಹೆಸರು ಪಡೆಯುತ್ತಿದೆ. ಇದಕ್ಕೆ ಕಾರಣರಾದ ವಿಶ್ವವಿದ್ಯಾಲಯ ಕುಲಪರಿ ಕುಲ ಸಚಿವರನ್ನು ಸೇವೆಯಿಂದ ವಜಾಗೊಳಿಸಿ ಇಂತಹ ಹಗರಣಗಳು ಮರುಕಳಿಸುವುದಂತೆ ಕಠಿಣ ಕ್ರಮ ಜರುಗಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನ್ಯಾಯ ದೊರಕಿಸಿಕೊಡಬೇಕು. ಬಿಎಡ್ ವಿದ್ಯಾರ್ಥಿಗಳು ಬರೆದಿರ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಜಾಣ ಬುದ್ಧಿವಂತ ವಿದ್ಯಾರ್ಥಿಗಳು ಸಹ ನಕಲು ನಂಬಿಕೊಂಡು ಕಠಿಣ ಅಭ್ಯಾಸವನ್ನು ಮಾಡುವುದು ಮರೆತು ಬಿಡುತ್ತಿದ್ದಾರೆ. ಕಣ್ಣಲ್ಲಿ ಕಣ್ಣಿಟ್ಟು ಓದಿದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೂ ಕಡಿಮೆ ಅಂಕ ಬರುತ್ತಿವೆ. ಯಾರು ಕಠಿಣ ಪರಿಶ್ರಮ ಮಾಡದೆ ನಕಲು ಮಾಡಿ ಹೆಚ್ಚಿನ ಅಂಕ ಪಡೆಯುತ್ತಿದ್ದಾರೆ? ಹೀಗಾಗಿ ವಿಶ್ವವಿದ್ಯಾಲಯದಿಂದ ತೆರೆಗಡೆಯಾದವರಿಗೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬೆಳೆ ಸಿಗದಂತ ಇದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಭವಿಷ್ಯ ಒಂದು ಧಾರಕದಲ್ಲಿರುತ್ತದೆ. ಆದ್ದರಿಂದ ರಾಜ್ಯಪಾಲರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಸಿಬಿಐನಿಂದ ತನಿಖೆಗೆ ಆದೇಶಿಸಬೇಕು ಎಂದರು. ಒಂದು ವಾರದೊಳಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳದಿದ್ದರೆ ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣ್ಣ ಸಿದ್ದಪ್ಪ ಜಾಡರ್ ಮತ್ತು ನಗರ ಕಾರ್ಯದರ್ಶಿ ಪ್ರದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಮೆರವಣಿಗೆಯಲ್ಲಿ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವ ಅವ್ಯವಹಾರ, ಭ್ರಷ್ಟಾಚಾರ, ನಕಲಿ ಅಂಕಪಟ್ಟಿ ಕುರಿತು ಸಮಗ್ರ ತನಿಖೆ ನಡೆಸಿ ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳ ವಿರುದ್ಧ ನಿರ್ದೇಶನವಾಗಿ ಕ್ರಮ ಜರುಗಿಸಿ ಜಾಣ ಬುದ್ಧಿವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಒಂದು ವಾರದೊಳಗೆ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇದರಲ್ಲಿ ಬಿಸಿ ಮತ್ತೆ ರಜಿಸ್ಟರ್ ಕೂಡ ಇನ್ವಾಲ್ಡ್ಡಿದ್ದಾರೆ ಎಂಬಂತ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದು ತೀವ್ರವಾಗಿ ಇವತ್ತು ಈ ಹಗರಣ ನಡೀತಿದೆ, ಇದನ್ನ ತೀವ್ರವಾಗಿ ಎಬಿಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಖಂಡಿಸುತ್ತದೆ. ಅದರ ಜೊತೆಗೆ ಇವತ್ತು ಈ ವಿಷಯಕ್ಕೆ ಅಂದ್ರೆ ನಕಲು ಮಾಡಿದಂತ ಕಾಲೇಜ್ಗಳಲ್ಲಿ ತನಿಖೆ ಆಗಬೇಕು, ಮತ್ತೆ ತಪ್ಪಿಸ್ತ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಎಲ್ಲೋ ಒಂದ್ ಕಡೆ ಈ ನಕಲು ಮಾಡ್ತಿರುವಂತ ದಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಮನೆಯಿಂದ ಓದುವಂತ ವಿದ್ಯಾರ್ಥಿಗಳು ಓದೋದನ್ನ ಬಿಟ್ಟು ನಕಲಿಗೆ ಶರಣಾಗ್ತಿರುವಂತ ವಿಷಯಗಳನ್ನ ನೋಡ್ತಿದ್ವಿ. ಇವತ್ತು ಅದ್ರ ಸಲುವಾಗಿ ಒಳ್ಳೆ ಎಜುಕೇಶನ್ ಇವತ್ತು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಕೂಡ ಮುಂದಾಗ್ತಾ ಇಲ್ಲ. ಸೊ ಅದ್ರ ಸಲುವಾಗಿ ಒಳ್ಳೆ ಎಜುಕೇಶನ್ ಸಲುವಾಗಿ ಇವತ್ತು ಈ ನಕಲಂಬ ಅಂತ ಏನ್ ಮಾಡ್ತಿದ್ದಾರೆ ಇದನ್ನ ತೀವ್ರವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ಅಪೋಸ್ ಮಾಡುತ್ತೆ. ಅದೇ ಜೊತೆಗೆ ಇದನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡದೆ ಅಂತ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ತೀವ್ರವಾಗಿ ಹೋರಾಟವನ್ನ ಕರೆ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಶ್ವವಿದ್ಯಾಲಯ ಗುಲ್ಬರ್ಗ ಇವತ್ತು ಎಲ್ಲೋ ಒಂದ್ ಕಡೆ ಸಮಸ್ಯೆಗಳ ಗೂಡ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಒಂದಲ್ಲ ಒಂದು ಪತ್ರಿಕೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದಾಗಿರ್ಬಹುದು, ಅಥವಾ ಮಾಸ್ಕ್ ಕಾರ್ಡ್ ಮಾಫಿ ಆಗಿರ್ಬಹುದು, ಅಥವಾ ಈ ಒಂದು ಎಕ್ಸಾಮ್ ಸೆಂಟರ್ ಕೊಡೋದ್ರಲ್ಲಿ ದುಡ್ಡು ಕೊಟ್ಟು ಇವತ್ತು ಏನಂದ್ರೆ ಎಕ್ಸಾಮ್ ಸೆಂಟರ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆರೋಪ ಆಗಿರ್ಬಹುದು, ಮಾಸ್ಕ್ ಕಾರ್ಡ್ ಮಾಫಿ ಆಗಿರ್ಬಹುದು, ಈ ರೀತಿ ಹತ್ತಲು ಸಮಸ್ಯೆಗಳ ಗೂಡು ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗಿದೆ. ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸಲೇನು. ಇತ್ತೀಚೆಗೆ ಬೀದರಿನ ಪ್ರತಿಷ್ಠಿತ ಒಂದು ಕಾಲೇಜಿನಲ್ಲಿ ಏನು ಬಿಎಡ್ ಪರೀಕ್ಷೆ ನಡೀತಾ ಇತ್ತು, ಇವತ್ತು ಅಕ್ರಮವಾಗಿ ಸುಮಾರು 60 ಅಧಿಕ ವಿದ್ಯಾರ್ಥಿಗಳು ಒಂದು ಕೋಣೆಯಲ್ಲಿ ಕೂಡಿಸಿ ಎಕ್ಸಾಮ್ ಬರ್ತಾ ಇರ್ತಕ್ಕಂಥದ್ದು ಇವತ್ತು ಇಡೀ ಬಟ ಬಯಲಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಈಗಾಗಲೇ ಎಲ್ಲಾ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಮೇಲೆ ಕೂಡ ಹರಿದಾಡ್ತಾ ಇದೆ. ಎಲ್ಲ ಒಂದ್ ಕಡೆ ಇವತ್ತು ಲಕ್ಷ್ಮೀಬಾಯಿ ಕಂಠಾಣೆ ಕಾಲೇಜಿನ 60 ವಿದ್ಯಾರ್ಥಿಗಳು ಪರೀಕ್ಷೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿದ್ದರೋದಾಗಿರ್ಬಹುದು, ಮತ್ತು ಈ ಸಂದರ್ಭದಲ್ಲಿ ಅಲ್ಲಿನ ಒಂದು ಅಧಿಕಾರಿಗಳು ಈ ಒಂದು ಪರೀಕ್ಷೆಯ ಏನ್ ಮೇಲ್ವಿಚಾರಕರು ಮತ್ತೇನ್ ಸ್ಕ್ವಾಡ್ ಅಂತ ನಾವು ಹೇಳ್ತೀವಿ ಅವ್ರಗಳಾಗಿರ್ಬಹುದು, ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ಬಹುದು, ಕುಲ ಸಚಿವರಾಗಿ ಎಲ್ಲರೂ ಕೂಡ ಸ್ಯಾಮಿಲ್ ಆಗಿರ್ತಕ್ಕಂಥದ್ದು ನಾವು ಮೇಲ್ನೋಟ ಕಂಡುಬರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ, ತಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ವಿಸಿಯನ್ನ ವಜಾಗೊಳಿಸಬೇಕು, ಏನು ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿಸಿ ಅವರನ್ನ ಮತ್ತು ರಿಜಿಸ್ಟರ್ನ ವಜಾಗೊಳಿಸಬೇಕು,
जो कृत्य भाग कॉलेज विरुद्ध शिस्त क्रम कैगोल्बेकु जो स्क्वाड एग्जामिन मेल विचारक विरुद्ध कठिन क्रम कैगोल्बेकु अखिल भारत विद्यार्थी परिषत् स्पष्ट आग्रह वे तुम विषय गंभीर परिगणिसदिद्दल्लि मुंदिन दिनगळल्लि गुलबर्गा विश्वविद्यालय मुत्ति हाकि अखिल भारत विद्यार्थी परिषत् वतियिंद बृहत् प्रतिभटने ಮನವಿಯನ್ನ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನೀವು ಜರ ದೂರ ನಿಂದ್ರಿ ಸೋಶಿಯಲ್ ಡಿಸ್ಟರ್ಮೆಂಟ್ ಮಾಡ್ರಿ ಸರ್ ಜರ ಇಕ್ಕಿ ಸ್ಟೇಜ್ ಬಂತು ಎದುರು ಬಂತು